ಟಕ್ಕಂತ ಸೌಂಡ್ ಬರುತ್ತೆ, ಇಲ್ಲ ಅದು ಸರಿ ಕೂರ್ಸಿಲ್ಲ ಅನ್ಸುತ್ತೆ. ಇದು ಇದು ಜಪಾನ್ದ, ಇದು ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತು ಗಾಡಿನ ಸರ್ವಿಸ್ ಕೊಡೋಣ ಅಂತ ಹೊರಟಿದ್ದೀನಿ. ಈ ಗಾಡಿ ಬಂದು ನನ್ನ ಗಾಡಿ 24,512 ಕಿಲೋಮೀಟರ್ಸ್ ಓಡಿದೆ. ಯಾಕೆಂದರೆ ಇದು ವೀಕ್ ಡೇಸ್ ಆಗಿರೋದ್ರಿಂದ ಇವಾಗ ಬಿಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ವೀಕೆಂಡ್ಸಲ್ಲಿ ಬಿಟ್ಟರೆ ಗಾಡಿಗಳು ಜಾಸ್ತಿ ಇರುತ್ತೆ ಮತ್ತು ಸೊ ಸರಿಯಾಗಿ ಮಾಡಲ್ಲ. ಹಾಗಾಗಿ ಅವರು ಇವತ್ತು ಬರೋಕ್ಕೆ ಹೇಳಿದ್ರು. ಅವರು ಹೆಡ್ ಟೆಕ್ನಿಷಿಯನ್ನು ಬಂದಿದ್ದಾರಂತೆ. ಸೊ ಈ ಗಾಡಿಗೆ ಟೆಕ್ನಿಷಿಯನ್ ಹೆಂಗೆ ಅಂದರೆ ಎಲ್ಲ ಶೋರೂಮಲ್ಲೂ ಇರೋದಿಲ್ಲ, ಸೆಲೆಕ್ಟೆಡ್ ಡೀಲರ್ಸಲ್ಲಿ ಮಾತ್ರ ಇರ್ತಾರೆ. ಇವಾಗ ನಮ್ಮ ಟಿ ಸಿ ಪಳ್ಯ, ಇವಾಗ ಇಲ್ಲಿ ಬಂದುಬಿಟ್ಟು ಹೊಸದಾಗಿ ಯಾರೋ ಒಬ್ರು ಬಂದಿದ್ದಾರಂತೆ. ಸೊ ಅದಕ್ಕೆ ಅವರು ಲಾಸ್ಟ್ ವೀಕೆ ನಾನು ಈ ಗಾಡಿನ ಬಿಡಬೇಕಾಗಿತ್ತು ಸರ್ವಿಸ್ಗೆ ಆ್ಯಕ್ಚುಲಿ, ಹಾಗಾಗಿ ಅವರು ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಸರ್ ಟೆಕ್ನಿಷಿಯನ್ ಇದ್ದಾರೆ, ಬಂದು ಬೇಕಾದರೆ ಬಿಡ್ಬೋದು ನೀವು ಅಂದರು, ಫೋನ್ ಮಾಡಿದ್ರು, ಅವರೇನೆ ನಂಬರ್ ಕೊಟ್ಟು ಬಂದಿದ್ದೆ. ಸೊ ಈಗ ಹೊರಟಿದ್ದೀನಿ. ಗಾಡೀಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಫ್ರಂಟು ಅದೇ ಸಸ್ಪೆನ್ಷನ್ಸು ಒಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕು, ಆಮೇಲೆ ಮಾಮೂಲಿ ಜನರಲ್ ಸರ್ವಿಸ್ ಅಷ್ಟೇ. ನಂದೇನು ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ ನನ್ನ ಗಾಡೀಲಿ. ಸೊ ಈ ಮಳೆ ಬಂದುಬಿಟ್ಟು ಎಲ್ಲ ಹಾಳಾಗೋಗೈತೆ. ಅಂದರೆ ಮನೆ ಹತ್ರ ಇರೋದ್ರಿಂದ ಬಚಾವು, ಇನ್ನೇನು ನಾನು ಕೆ ಆರ್ ಪುರಮ್ಗೆಲ್ಲ ಹೋಗ್ಬೇಕಾಗಿದ್ರೆ ಕಷ್ಟ ಆಗ್ಬಿಟ್ಟಿರೋದು, ಮತ್ತು ಆ ಕಡೆಯಿಂದ ಬರೋದು ಭಾರಿ ಕಷ್ಟ. ನಮಗೆ ನಮ್ಮ ಗಾಡಿಗಳನ್ನ ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಏನು ಕೊರತೆ ಇರಬಾರ್ದು. ಏಕೆಂದರೆ ಗಾಡಿ ಮೇಲೆ ಅದು ನಾವು ಕೂತ್ಕೊಂಡು ಓಡಿಸ್ಬೇಕಾದ್ರೆ ನಮ್ಗೆ ಅದಕ್ಕೆ. ಸೊ ಗಾಡಿಗಳು ನಮಗೋಸ್ಕರ ಏನು ಕೊರತೆ ಮಾಡಲ್ಲ, ನಮ್ಗೆ ಏನು ಬೇಕೋ ಎಲ್ಲ ಫುಲ್ಫಿಲ್ ಮಾಡುತ್ತೆ. ಸೊ ಅದಕ್ಕೇ ನೀಟಾಗಿ ಸರ್ವಿಸ್ ಮಾಡಿಸ್ಕೊಳ್ಳೋಣ. ಇನ್ನೇನು ಬಂದೆ ಇಲ್ಲೇ. ಏನು ಗುರು, ಮೇಲಿಂದ ಇಳಿತೈತೆ ಗಾಡಿ, ವೈಟ್ ಫೀಲ್ಡ್ ಯಮಹ ಬರೋದು ನೋಡಿದ್ರೆ ಬೇಜಾನ್ ಗಾಡಿಗಳವಪ್ಪ. ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿ ಮಾಡಿಸ್ಕೊಬೇಕು. ಆರ್3 ಸರ್ವಿಸ್ ಕೊಡಬೇಕು. ಹೌದು, ಇಲ್ಲಿ ಯಾರೋ ಇಲ್ವಾ? ಪ್ರವೀಣ್ ಅವರು ಇದ್ರಲ್ಲ, ಫೋನ್ ಮಾಡಿದೆ ಬನ್ನಿ ಅಂದರು. ಯಾರು ಸರ್ವಿಸಿಗೆ ತೊಗೊಳೋದು ನೋಡ್ರಿ, ಇದು ಸಸ್ಪೆನ್ಷನ್ ಆಯಿಲ್ ಲೀಕ್ ಆಗಿ ಪ್ಲೇಟ್ ಮೇಲೆ ಬಿದ್ದಿರೋದು. ಅದೇ ಪ್ರವೀಣ್ ಅವ್ರಿಗೆ ಫೋನ್ ಮಾಡಿದ್ದೆ, ಲಾಸ್ಟ್ ಟೈಮ್ ಬಂದು ಕೇಳ್ಕೊಂಡು ಹೋಗಿದ್ದೆ, ಗಾಡಿ ಸರ್ವಿಸಿಗೆ ಕೊಡಬೇಕಿತ್ತು. ಆಮೇಲೆ ಇದರಲ್ಲಿ ಫ್ರಂಟು ಬಂದುಬಿಟ್ಟು ಸ್ವಲ್ಪ ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇದೆ ಫೋರ್ಗ್ದು, ಮೋಸ್ಟ್ಲಿ ಬೇರಿಂಗ್ ಹೋಗಿದೆ ಅಂತ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡಿ. ಅದು ಇಲ್ಲಿ ಸೌಂಡ್ ಬರ್ತಾ ಇಲ್ಲ, ಇಲ್ಲಿ ಸೌಂಡ್ ಬರ್ತಾ ಇಲ್ಲ, ಇಲ್ಲಿ ಒಂಥರ ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇದೆ. ಒಂದ್ಸಲ ಚೆಕ್ ಮಾಡಿ. ಇವೆಲ್ಲ ನಾವು ಮಾಡಿದ್ದೀವಿ, ಅದಕ್ಕೇ ಇನ್ನವ್ರು ಬಂದು ಪ್ರಾಬ್ಲಮ್ಸ್ ಹೇಳ್ತಾರೆ, ಪ್ರಾಬ್ಲಮ್ನ ನೋಟ್ ಮಾಡ್ಕೊಳ್ಳೋದು. ಜನವರಿ ಇದು ಎಷ್ಟನೇ ತಿಂಗಳು? ಹಾಂ, ಟಕ್ ಅಂತ ಸೌಂಡ್ ಬರುತ್ತೆ, ಇಲ್ಲ ಅದು ಸರಿ ಕೂರ್ಸಿಲ್ಲ ಅನ್ಸುತ್ತೆ. ಚೆಕ್ ಮಾಡಿ. ಆಮೇಲೆ ಇದು ಬ್ರೇಕ್ ಓವರ್ಹಾಲಿಂಗು ಮಾಡಿ, ಸ್ಪಾಂಜಿ ಫೀಲ್ ಇದೆ ಒಂದು ಸ್ವಲ್ಪ ಹಿಂದೆ ಮುಂದೆ ಎರಡೂ. ಯಾಕೆಂದರೆ ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು, ಮುಂಚೆ ಡ್ಯೂಕ್ ಯೂಸ್ ಮಾಡ್ತಾ ಇದ್ದೆ. ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ ಪ್ರಾಬ್ಲಮ್ಸು. ಪರವಾಗಿಲ್ಲ ಪರವಾಗಿಲ್ಲ. ಫೋರ್ ಕಾಯಿಲ್ಸ್ ಇಲ್ಲಿ ಹೋಗಿದ್ರೆ ಚೇಂಜ್ ಮಾಡಿ, ಹೋಗಿಲ್ಲ ಅಂತ ಅನ್ಕೊಂತೀನಿ. ಕೋನ್ ಸೆಟ್ ಹೋಗಿದ್ರೆ ಅಕಸ್ಮಾತ್ ಅದ್ರ ಸೌಂಡ್ ಬರಬಾರ್ದು ಅಷ್ಟೆ. ಓಕೆ, ಹಾಂ ಹೌದು, ನಾನು ಅದಕ್ಕೆ ಪ್ರವೀಣ್ನ ಕೇಳ್ಕೊಂಡೆ ಹೋದೆ, ನೀವು ತಂದುಬಿಡಿ ಸರ್ ನಾನು ನೋಡ್ಕೊಂತೀನಿ ಅಂದರು.
ಇದೆಯಲ್ಲ ಒಂದು ಚೆ ಲಬ್ಬರ್ ಬರುತ್ತೆ ಇಲ್ಲಿ ಹ್ಮ್ ನೋಡಿ ಲಬ್ಬರ್ ಒಳಗಡೆ ಲಬ್ಬರ್ ಬರುತ್ತೆ ಹ್ಮ್ ಬ್ರೇಕ್ ಒಳಗ ಏನಂತ ಇದ್ ಮೇಲೆ ಇದ್ದಳುತ್ತೆ ಅವಾಗ ಏನ ತಕ್ಕಂತ ಸೌಂಡ್ ಬರುತ್ತೆ ರಬ್ಬರ್ ಸೌಂಡ್ ಅದು ಸೌಂಡ್ ಬರುತ್ತೆ ನಮಗೆ ಸರಿ ಚೆಕ್ ಮಾಡಿ ನಾವು ಗ್ರೀಸ್ಮತ್ ಗ್ರೀಸಿಂಗ್ ಹಾಕಿ ಎಲ್ಲ ಮಾಡಿ ಕೊಡ್ತೀವಿ ಒಂದ ವೇಳೆ ಸರಿಯಾಗಿಲ್ಲ ಅಂದ್ರೆ ರಬ್ಬರ್ ತರ್ಸ್ಬಿಟ್ಟು ಹಾಕ್ಸ್ಕೊಳ್ತೀವಿ ಸರಿ 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 ಇಂಜಿನ್ ಆಯಿಲ್ ಯಾವ್ದು ಹಾಕೋದು ಇದಕ್ಕೆ ಇದಕ್ಕೆ ಸೆಪರೇಟ್ ಆಗಿ ಬರುತ್ತಾ ಓಕೆ ನನಗೆ ಒಂದ ದಿನ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾ ಮಾಡ್ಕೊಡಿ ಅದೊಂದೇ ಅಲ್ವಾ ಸರ್ ಪ್ರಾಬ್ಲಮ್ ಅದೊಂದೇ ಅಷ್ಟೇ ಅದೇನು ಮೇಜರ್ ಪ್ರಾಬ್ಲಮ್ ಏನಿಲ್ಲ ಮೈನರ್ ಅಲ್ವಾ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ ಅಂತ ಹೌದು ಅದು ಫ್ರಂಟಲ್ಲಿ ಟೈರು ಒಂದು ಸೈಡ್ ತಿಂದಿತ್ತು ನಾನು ಇದು ಚೇಂಜ್ ಮಾಡಿಸ್ದೆ ತೊಗೊಂಡ ಮೇಲೆ ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅಷ್ಟೇ ಅದೆಷ್ಟಾಗುತ್ತೆ ನಾರ್ಮಲ್ ಆಯಿಲ್ ಆದರೆ ಒಂದು ಈಚು 1300 ಅದು 400 ಒಂದಾ ಇಲ್ಲ ಮೂರು ಸೇರಿನ ಇದು ಎಷ್ಟು ಲೀಟ್ರು ಬರೋದು ಟೂ ಯಾವ್ದು ಹಾಕ್ಸಿದ್ರೆ ಬೆಟರು ಒಂದು ಲೀಟ್ರ್ 1300 ರೂಪಾಯಿ ಓವರಾಲ್ ಎಷ್ಟಾಗುತ್ತೆ ಅಲ್ಲ ಏ ನಮ್ಗೆ ನಾವೇನು ಮಾಡೋಣ ಅದು ಇಂಡೋನೇಷ್ಯಾ ಹೌದು ರೇಸಿಂಗ್ ಆಯಿಲ್ ಹಾಕಿ ಅದು ಎಷ್ಟಾಗುತ್ತೆ ಎಲ್ಲ ಓವರಾಲ್ ಸರ್ವಿಸಿಂಗ್ ಎಲ್ಲ ಸೇರಿ ಎಲ್ಲ ಓಕೆ ಓವರಾಲ್ ಅದಿದೆಯಾ ನಿಮ್ಮ ಹತ್ರ ಸ್ಟಾಕು ತೋರಿಸಿ ಒಂದ್ಸಲ ನೋಡ್ತೀನಿ ಇದು ಇದು ಜಪಾನ್ದ ಇದು ಏನು ಎರಡು 10W15 ಐತೆ ಇದು ಸೆಮಿ ಸಿಂಥೆಟಿಕ್ಕು ಇದು ಫುಲ್ ಸಿಂಥೆಟಿಕ್ಕು ಇದು ಫುಲ್ ಸಿಂಥೆಟಿಕ್ಕು ಇದು ಸೆಮಿ ಸಿಂಥೆಟಿಕ್ಕು ಇದು ಫುಲ್ ಸಿಂಥೆಟಿಕ್ ಸರ್ ಬರೋದು ಸ್ಪೋರ್ಟ್ಸ್ ಫುಲ್ ಸಿಂಥೆಟಿಕ್ ಬರುತ್ತೆ ನೋಡಿ ಫುಲ್ ಸಿಂಥೆಟಿಕ್ ಅದು R3 ಹಾಕ್ತಾರೆ ಅದನ್ನು R3 ಹಾಕ್ತಾರೆ ಅದೇ ರೇಸಿಂಗ್ ಇರುತ್ತೆ ಹೀಟ್ ಬರೋಲ್ಲ ಜಾಸ್ತಿ ಎರಡು ಒಂದೇ ಅನಿಸ್ತೈತೆ ಥಿಕ್ನೆಸ್ ಇರುತ್ತೆ ಕ್ವಾಲಿಟಿ ಮೇಲೆ ಇದು ನೀವು ರೆಕಮೆಂಡ್ ಮಾಡಿ ಯಾವ್ದು ಹಾಕ್ಸಂದ್ರೆ ಬೆಟರ್ ಯಾವ ಸ್ಯಾಟಿಸ್ಫ್ಯಾಕ್ಷನ್
1300 2 ಲೀಟರ್ ಬೇಕಾಗುತ್ತೆ 2 600 3 3400 ರೂಪಾಯಿ ಆಗುತ್ತೆ ಟೋಟಲ್ ಬಾಟಲ್ ಕ್ವಾಂಟಿಟಿ 3300 ನಾನು ಇದು ಹೇಳಲ್ಲ ಫೋನ್ ಮಾಡಿ ಖಂಡಿತ ಯಾವುದು ರೆಕಮೆಂಡ್ ಮಾಡ್ತಾರೆ ಅಲ್ಲ ಓಕೆ ನಾನು ತುಂಬ ಲಾಂಗ್ ಹೋಗಲ್ಲ ಇಲ್ಲಿ ಬೆಂಗಳೂರು ಸುತ್ತ ಓಡಾಡ್ತೀನಿ ಬಟ್ ತುಂಬ ಲಾಂಗ್ ಹೋಗಿದ್ರೆ ಅದನ್ನ ಹಾಕ್ಸ್ಕೊಬಹುದು ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಅದು ಹೊರಗಡೆಯಿಂದ ಬರಬೇಕಲ್ಲ ಹೊರಗಡೆಯಿಂದ ಬರಬೇಕು ಹೌದು ಸರಿ ಅದು ಫೋನ್ ಮಾಡಿ ಹೇಳ್ತೀನಿ ಮುಖ್ಯದ್ದು ಬೇರೆ ನಾವು ಹೊರಗಡೆಯಿಂದ ಮೋಟಲ್ ಅದು ಇದು ಹಾಕಿದ್ರೆ ಪರವಾಗಿಲ್ಲ ಇಲ್ಲಿ ಚೇಂಜ್ ಮಾಡಲ್ಲ ಅದೆಲ್ಲ ಓಕೆ ನೋ ಪ್ರಾಬ್ಲಮ್ ಯಾಕೆಂದರೆ ಈ ಗಾಡಿ ಬಗ್ಗೆ ಸರ್ವಿಸ್ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಈ ಗಾಡಿ ಮಾತ್ರ ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಆಮೇಲೆ ಈ ಪಾಲಿಶ್ ಎಲ್ಲ ಏನು ಹಾಕೋಕ್ಕೋಗ್ಬಿಡಿ ಸ್ವಲ್ಪ ನೀವು ಎಕ್ಸ್ಟ್ರಾ ಕೇರ್ ಕೊಟ್ಟು ಒಂಚೂರು ಮಾಡಿದ್ರೆ ನೋಡೋರು ಬರ್ತಾರೆ ಅದಕ್ಕೆ ಇನ್ನೇನಿಲ್ಲ ರೆಕಮೆಂಡ್ ಮಾಡ್ತೀನಿ ನಾನು ಅನ್ನಬೇಕಾದ್ರೆ ಸರಿ ಸರ್ ಒಂದು ಸ್ವಲ್ಪ ನೀವು ಒಂದು ದಿವಸ ಲೇಟಾಗಿ ಕೊಟ್ಟರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಹಾಂ ಥ್ಯಾಂಕ್ ಯು ಸೊ ಇಷ್ಟಾಯಿತು ಇವಾಗ ಮನೆ ಕಡೆ ಪ್ರಯಾಣ ಇವಾಗ ಬಸ್ ಇಟ್ಕೊಂಡು ಹೋಗಬೇಕು ಹೆಲ್ಮೆಟ್ ಹಾಕೊಂಡು ಬಸ್ಸಲ್ಲಿ ಕೂತ್ಕೊಂಡ್ರೆ ಜನ ನೋಡಿದವ್ರು ನಗ್ತಾರೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಇದೇ ಶೋರೂಮು ವೈಟ್ ಫೀಲ್ಡ್ ಮೋಟಾರ್ಸು ನೋಡೋಣ ಒಂದ್ಸಲ ಇಲ್ಲೂ ಬಿಟ್ಟು ಸೊ ಆಮೇಲೆ ಬೇಕಾದರೆ ನೋಡಿಕೊಂಡು ಗಾಡಿ ಶಿಫ್ಟ್ ಮಾಡಿಸ್ಕೊಳ್ಳೋಣ ಓಕೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಇವ್ರು 3 ಜನ ಹುಡುಗಿರು ನೋಡ್ಕೊಳ್ರಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಬಾಯ್